ಒಂದು ವಿಚಾರ ಅಂತಂದರೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಶಾಸಕೇಶ್ವರ ಸಚಿವೆ ಆಗಬೇಕಾಗಿತ್ತು ಏನೆಲ್ಲ ಬ್ರೇಕಿಂಗ್ ನಮ್ಮಲ್ಲಿ ಬರ್ತು ಹೌದು ಮಿನಿಸ್ಟ್ರ್ ಆಗಿ ಹೋಗ್ತಾರೆ ಪೂರ್ಣಿಮಾ ಶ್ರೀನಿವಾಸ್ ಪಟ್ಟಿ ಇದೆ ಪಟ್ಟಿ ಇದೆ ಅಂತ ಯಾಕೆ ಸಚಿವೆ ಆಗಲಿಲ್ಲ ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ಯಾಕೆ ಮಿನಿಸ್ಟ್ರು ಸಿಗಲಿಲ್ಲ ಮಿನಿಸ್ಟ್ರಿಗೆ ಸಿಗಲಿಲ್ಲ ಅಂತ ನೋಡಿ ಮೊದಲನೇ ಸಾರಿ ಎಮ್ ಎಲ್ ಎ ಆದ ತಕ್ಷಣ ಮಿನಿಸ್ಟ್ರ್ ಆಗಲೇಬೇಕಂತೇನಿಲ್ಲ ಬಹುಶಃ ನಿಮ್ಮ ಮಾಧ್ಯಮಗಳವರೇ ಹೌದು ಹೌದು ಪೂರ್ಣಿಮಾ ಶ್ರೀನಿವಾಸ್ ಅವ್ರದ ಹೆಸರು ಕೊನೆ ಪಟ್ಟಿಯಲ್ಲಿದೆ ಆಯ್ತು ನಾಳೆ ಪ್ರಮಾಣ ವಚನ ಹೀಗೆ ಪ್ರತಿ ಸಾರಿ ಕೂಡ ಬಂತು ಹಾಗಾಗಿ ಎರಡೂ ಕೂಡ ನನ್ನ ಬಗ್ಗೆ ಹೆಚ್ಚು ಚರ್ಚೆ ಆಯ್ತು ಒಂದು ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ ಇನ್ನೊಂದು ಪೂರ್ಣಿಮಾ ಶ್ರೀನಿವಾಸ್ ಅವರು ಪಕ್ಷ ಬಿಡ್ತಾರೆ ಅಂತ ಹೇಳಿ ಹಾಗಾಗಿ ನಿಮ್ಮ ಎಲ್ಲಾ ಮಾಧ್ಯಮದವ್ರಿಗೂ ನಾನ್ ಧನ್ಯವಾದ ಹೇಳಬೇಕು ಕಾರಣ ಏನು ಅಂದ್ರೆ ಇಡೀ ಕರ್ನಾಟಕಕ್ಕೆ ನನ್ನ ಗುರ್ತು ಮಾಡಿ ಕೊಟ್ಟಿದ್ದೆ ಎಸ್ ಎರಡನೇ ವಿಚಾರ ಅಂದ್ರೆ ಸಚಿವ ಸ್ಥಾನ ಯಾಕೆ ಯಾದವ ಸಮುದಾಯಕ್ಕೆ ಗೊಲ್ಲ ಸಮುದಾಯಕ್ಕೆ ಅದೊಂದೇ ಸಮುದಾಯಕ್ಕೆ ಅಂತಲ್ಲ ಆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ ನೀವು ಕೊಡೋದ್ರಿಂದ ಪಾರ್ಟಿಗೆ ಸಮುದಾಯ ಹೆಚ್ಚಾಗಿ ಬೆಂಬಲವಾಗಿ ನಿಲ್ಲತ್ತೆ ಜೊತೆಗೆ ಕೆಲಸ ಮಾಡೋ ಕೆಪಾಸಿಟಿ ಇದೆ ಈಗಾಗಲೇ ನಿಮ್ ತಂದೆಯವರು ಮಿನಿಸ್ಟರ್ ಆಗಿದ್ರು ಅದು ಸೆಕೆಂಡ್ರಿ ನೀವು ಕೂಡ ಜಿ ಮೆಂಬರ್ ಆಗಿದ್ರಿ ಸದಸ್ಯ ಆಗಿದ್ರಿ ಶಾಸಕಿ ಆಗಿದ್ರಿ ಆ ಎಲ್ಲಾ ಕಾರಣದಿಂದಾಗಿ ಹೆಸರು ಚಾಲ್ತಿಯಲ್ಲಿತ್ತು ಹಾಗಾಗಿ ನೀವ್ ಹೇಳಿದ್ರಲ್ಲ ಎರಡು ವಿಚಾರದಲ್ಲಿ ನಾನು ಚರ್ಚೆಯಲ್ಲಿದ್ದೆ ಒಂದು ಸಚಿವೆ ಆಗ್ತೀನಿ ಅಂತ ಮತ್ತೊಂದು ಕಾಂಗ್ರೆಸ್ ಚರ್ಚೆ ಆಗ್ತಿತ್ತು ಅಂತ ಸೊ ಕಾಂಗ್ರೆಸ್ ಹೋಗಲ್ಲ ಅನ್ನೋದನ್ನ ನಿರಾಕರಿಸಿ ಚರ್ಚೆ ಆಗಿದ್ದಷ್ಟೇ ಹಾಗಾಗಿಲ್ಲ ಅಂತ ಏನೋ ಈ ಸರಿ ಆಗ್ಲಿಲ್ಲ ಅಟ್ಲೀಸ್ಟ್ ಈಗ ಮುಂದಿನ ಪ್ರಶ್ನೆ ನೇರವಾಗಿ ಬರಬೇಕು ಎಷ್ಟು ಹೋಟೆಲ್ ಗೆಲ್ತೀರಿ ಅಂತ ಗೆದ್ದೇ ಗೆಲ್ತೇನೆ ಹೌದಾ ಏನ್ ಇಷ್ಟೊಂದು ವಿಶ್ವಾಸ ಜನರ ಜೊತೆಯಲ್ಲಿದ್ದೇನೆ ಐದು ವರ್ಷ ಸಮಯನ ವ್ಯರ್ಥ ಮಾಡಿಲ್ಲ ಮಾಡಿಲ್ಲ ಬರೀ ಕೆಲಸಗಳು ಮಾಡೋದೊಂದೇ ಅಲ್ಲ ಸಾಮಾಜಿಕ ಕೆಲಸಗಳಲ್ಲೂ ಒತ್ತು ಕೊಟ್ಟಿದ್ದೇನೆ ಮತ್ತು ಕೊರೋನಾ ಅನ್ನೋ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಿಂತಿದ್ದೇನೆ ನಾನು ಸೊ ಹಾಗಾಗಿ ನನಗೊಂದು ವಿಶ್ವಾಸ ಇದೆ ಜನ ಕೆಲಸ ಇವೆಲ್ಲವನ್ನು ನಮ್ಮ ಪಕ್ಷ ಎಲ್ಲವನ್ನು ನೋಡಿ ಮತ್ತೆ ಆಶೀರ್ವಾದವನ್ನ ಮಾಡ್ತಾರೆ ಅನ್ನೋಂತ ವಿಶ್ವಾಸ ನನಗಿದೆ ಖಂಡಿತವಾಗಿ ಸೊ ನೀವೆಲ್ಲ ಲೆಕ್ಕಾಚಾರ ತಂದೆಯವರು ನಿಂತಾಗ ಎಪ್ಪ ಸಾವಿರಕ್ಕಿಂತ ಅಧಿಕ ಮತವನ್ನ ಪಡ್ಕೊಂಡಿದ್ರು ನೀವು ತಂದೆಯವರಿಗಿಂತ ಇನ್ನೊಂದು ಎಕ್ಸ್ಟ್ರಾ ಹೆಚ್ಚು ಮತ ಮತಗಳನ್ನ ಪಡ್ಕೊಂಡಿದ್ರಿ ಏಳ್ ಸಾವಿರ ಸೊ ಈಗ ನೀವು ಇಷ್ಟೆಲ್ಲ ಕೆಲಸದ ಪಟ್ಟಿ ಹೇಳ್ತಾ ಇದೀರಿ ಊರು ಕೇರಿ ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡಿದ್ರಿ ಏನೇನ್ ಡೆವಲಪ್ಮೆಂಟ್ ಮಾಡಿದ್ರಿ ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ಅಂತ ದೊಡ್ಡ ಪಟ್ಟಿಯನ್ನು ಕೊಟ್ಟಿದ್ದೀರಿ ಇದಷ್ಟೆಲ್ಲ ನಾನು ಆಗ್ಲೇ ಹೇಳ್ತಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ